ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಐ ಆಮ್ ಸೈಕಲ್ ಬಸ್, ಯುವರ್ ಓನ್ಲಿ, ನೋ ರೆಸ್ಟ್ರಿಕ್ಷನ್, ಓನ್ಲಿ ಅಟೆನ್ಷನ್. ತಮಿಳರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈಗ ನಮ್ಮ ಕಾರ್ಯಕ್ರಮದ ಕಾಲರ್, ಹಲೋ 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 ಮೇಡಮ್, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸುಧಾ ಅಂತ ಹೇಳ್ರಿ. ಸುಧಾ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಎಲ್ಲಿಂದ ಕರೆ ಮಾಡ್ತೀರಾ, ಏನ್ ಮಾಡ್ಕೊಂತೀರ ಸುಧಾ? ನಾವು ನೇಗಲ್ಕಟ್ಟೆ ಅಂತ ಹೇಳಿ ಧಾರವಾಡ ಹತ್ರ ರೀ. ನೇಗಲ್ಕಟ್ಟೆ ಧಾರವಾಡನ? ಓ, ಹೆಸರು ತುಂಬಾ ಚೆನ್ನಾಗಿದೆ ನಿಮ್ಮೂರು, ನೇಗಲ್ಕಟ್ಟೆ. ವಾವ್, ಅಂದ್ರೆ ನೇಗ್ಲಲ್ಲೇ ಊರನ್ನ ಕಟ್ಟಿದಾರ? ಹೌದಾ? ದೊಡ್ಡ ಸಿಟಿ ನೇಗಲ್ಕಟ್ಟೆ ಅಂದ್ರೆ ಹಳ್ಳಿ ಏನ್ ಕೊಂತಾರೆ, ಆದ್ರೆ ದೊಡ್ಡ ಸಿಟಿ ಅಂತ ಇದ್ದೀರಾ. ಅವತ್ತಲ್ಲ ನೋಡ್ಬೇಕು ಅಂತ ನನಗೂ ಆಸೆ ಆಗ್ತಾ ಇದೆ. ಧಾರವಾಡ ಕಡೆ ಬಂದಾಗ ನೋಡ್ತೀನಿ ಖಂಡಿತ, ನೇಗಲ್ಕಟ್ಟೆ ನೆನಪಲ್ಲಿರುತ್ತೆ. ಸುಧಾ, ಹೇಳ್ರಿ, ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಯಾವ ಒಂದು ವಸ್ತುನ ಅಥವಾ ಯಾವ್ದನ್ನ ನೀವು ರಿಜೆಕ್ಟ್ ಮಾಡಿರ್ತೀರಾ, ಕೊನೆಗೆ ಅದನ್ನೇ ಯೂಸ್ ಮಾಡೋ ಥರ ಆಗಿದೆ? ಅಂದರೆ ಯಾವುದನ್ನು ರಿಜೆಕ್ಟ್ ಮಾಡಿರೋ ಒಂದು ವಸ್ತು ಕೊನೆಗೆ ಅದನ್ನೇ ನೀವು ಯೂಸ್ ಮಾಡೋ ಥರ ಆಯಿತು. ಹ್ಞೂ ರೀ. ಅಲ್ಲ, ಏನು ರೀ ಅದು? ಏನು ಯೂಸ್ ಮಾಡಿ, ಏನು ತೊಗೊಂಡೇನ್ರಿ, ನಾ ಏನು ಯೂಸ್ ಮಾಡಕ್ರಿ? ಅಯ್ಯೋ, ರಿಜೆಕ್ಟು ಅಂತಂದರೆ ಇವಾಗ ಯಾವುದೋ ಅಂದ್ಕೊಳ್ಳಿ, ಅಡುಗೆ ಮಾಡೋ ಒಂದು ಟೈಮಲ್ಲೋ ಅಥವಾ ಯಾವುದೋ ಒಂದು ಟೈಮಲ್ಲಿ ಯಾವುದೋ ಒಂದು ಐಟಮ್ನ ರಿಜೆಕ್ಟ್ ಮಾಡಿರ್ತೀರ, ಅಥವಾ ಇದು ಬೇಡ, ಇದು ಇವತ್ತು ಮಾಡೋದು ಉಪ್ಪಿಟ್ಟು, ಏ ಬೇಜಾರಾಗ್ಬಿಟ್ಟಿದೆ ತಿಂದು ತಿಂದು ಅಂತ. ಬಟ್ ಕೊನೆಗೆ ತಿನ್ಬಾರಿ ಸರ, ಹಂಗಾರ ಹಾಂ ಒಡಿ ಒಡೆ ತಿನ್ಬಾರಿ, ಒಡೆ ತಿನ್ಬನ್ನಿ ಅಂತನಾ? ಹ್ಞೂ ರೀ. ಒಡೆ ಮಾಡಿದ್ದೀರಾ? ಪಂಚಮಿ ಹಬ್ಬಲ್ರಿ, ಒಡಿ ಮಾಡೇವಿ. ಓ, ಒಡೆ ಮಾಡಿದ್ದೀರಾ? ಹ್ಞೂ ರೀ. ಅಯ್ಯೋ, ನಾನು ಕೇಳಿದ್ದೇನೋ, ನೀವು ಹೇಳ್ತಿರೋದು ಏನೋ, ಬಾಯಲ್ಲಿ ನೀರು ಬರಿಸ್ತಾ ಇದ್ರಲ್ಲ. ನಾನು ಕೇಳಿದ್ದು ತಿನ್ಬಾರಿ. ಖಂಡಿತ ತಿನ್ನಕ್ಕೆ ಬರ್ತೀನಿ, ತಿನ್ನಕ್ಕೆ ಬರ್ತೀನಿ. ಒಡೆ ಅಂದರೆ ಯಾರು ತಾನೇ ಇಷ್ಟ ಇಲ್ಲ. ಒಡೆ ಒಡೆ, ಅಯ್ಯೋ. ಥ್ಯಾಂಕ್ ಯು ವೆರಿ ಮಚ್, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇನು ಬರೀ, ಇದು ನಾನು ಟಾಪಿಕ್ ಬಗ್ಗೆ ಕೇಳಿದ್ರೆ ಒಡೆ ತಿನ್ಬರ್ರಿ ಅನ್ಬಿಟ್ಟು ಟಾಪಿಕ್ನ ಮರೆಸ್ಬಿಟ್ರಿ ಇವರು. ಓ, ಅಂದರೆ ಟಾಪಿಕ್ ಇವ್ರಿಗೆ ಅರ್ಥ ಆಗಲಿಲ್ಲ ಅಥವಾ ಟಾಪಿಕ್ ಬಗ್ಗೆ ಇವ್ರಿಗೆ ಮಾತಾಡೋಕೆ ಆಗಲಿಲ್ಲ ಅನ್ಕೊಂಡು ಪ್ಲೇಟ್ ಚೇಂಜ್ ಮಾಡಿಬಿಟ್ರು. ಇವರು ಒಡೆ ತಿನ್ಬರ್ರಿ ಅಂತೇಳಿ ನನ್ನ ಬಾಯಲ್ಲೆಲ್ಲ ನೀರು ಬರೆಸ್ಬಿಟ್ಟು ಜಾಸ್ತಿ ಇವ್ರ ಜೊತೆ ಮಾತಾಡಿದಿರೋ ಥರ ಮಾಡ್ಕೊಂಬಿಟ್ರು. ತುಂಬ ಬುದ್ಧಿವಂತರಪ್ಪ ಬಾಗಲಕೋಟೆ ಕಡೆ, ಅದು ನೇಗ್ಲು ಆ ಊರು ಇದೆ ಅಲ್ಲ ನೇಗಲ್ಕಟ್ಟೆ, ತುಂಬ ಬುದ್ಧಿವಂತರು ಅಂತ ಅನ್ನಿಸ್ತಾ ಇದೆ. ಹೆಂಗೆ ಎಸ್ಕೇಪ್ ಆಗ್ಬಿಟ್ರು, ಒಡೆ ತಿನ್ಬರ್ರಿ ಅಂದ್ಕೊಂಡು ನನ್ನನ್ನು ಯಾಮಾರಿಸ್ಬಿಟ್ರಲ್ಲ ಇವರು. ಒಡೆನೂ ಇಲ್ಲ, ಈ ಕಡೆ ಟಾಪಿಕ್ ಜೊತೆ ಮಾತುಕತೆನೂ ಇಲ್ಲ, ಹಂಗಾಗೋಯ್ತಲ್ಲ. ಫಸ್ಟ್ ಕಲರ್ ಇದ್ರೆ ಯಾವ ಎನಿವೇಸ್, ಏನು ಮಾಡೋಕ್ಕಾಗಲ್ಲ, ಗಂಡು ಮಕ್ಕಳು ಒಡೆ ಗಿಡೆ ಈ ಥರ ಅಂದಾಗ ಯಾಮಾರೋದು ಸಹಜ. ಈಗ ಸದ್ಯಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ಪ್ಲೀಸ್ ವಾಚ್ ಇಟ್.